ಅವರು ವಿಶ್ವಾಸ ಅಲ್ಲ ಪಟ್ಟಿ ಅವತ್ತ ರಿಲೀಸ್ ಅದು ಬೇರೆ ಆ ಭಾಗದ ಪಟ್ಟಿ ಅದರಲ್ಲಿ ಈ ಭಾಗದ ಕೆಲವು ಹೆಸರುಗಳಿದಾವೆ ಅಲ್ಲ ಕಾಂಗ್ರೆಸ್ಗೂ ಸೋಲಿಸ್ಬೇಕು ಬಿಜೆಪಿ ನಿನ್ನ ನಮ್ಮ ಸಿಗ್ತಾವ್ ದೊಪ್ಪನ ಮಕ್ಕಳೇನು ಅಲ್ಲ ಅವರು ಅದೇ ಅವರು ಕಂಪನಿ ಸರ್ಕಾರದವರು ಇವರು ಕಂಪನಿ ಸರ್ಕಾರದವರು ನಾವೇನು ಹೇಳ್ತೇವೆ ಕನ್ನಡಕ್ಕೆ ಕೈ ಎತ್ತು ಕನ್ನಡಕ್ಕೆ ಕೈ ಎತ್ತತಕ್ಕಂಥದ್ದು ಒಂದೇ ಒಂದು ಪಾರ್ಟಿ ಅದು ಜೆ ಡಿ ಎಸ್ ಒಂದು ಹುಡುಗಿ ಚೆನ್ನಾಗಿತ್ತು ಅಂತ ಹೇಳಿದ್ರೆ ನೋಡೋ ಕನೆಕ್ಷನ್ ಬರ್ತಾರೆ ಇಲ್ಲ ಅಂತ ಹೇಳಲ್ಲ ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಕಲಿಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಕೆಲವರಿಗೆ ಟಿಕೆಟಿಗೆ ಅಂತಲೇ ನಾನು ಅರ್ಜಿ ಹಾಕಿದೆ ಅಂತ ಒಂದು ಹೆಸರು ಬರ್ಬೋದು ಮಾಡ್ಕೊಂಡಿರ್ಬೋದು ಅದ್ರ ಬಗ್ಗೆ ಹೇಳಿ ಬಟ್ ನಾವು 1 ಲಕ್ಷ ಕೊಡ್ರಿ 2 ಲಕ್ಷ ಕೊಡ್ರಿ ಅರ್ಜಿ ಇಲ್ಲ ಈ ಕಾಂಗ್ರೆಸ್ನವರು 2 ಲಕ್ಷ ತಗೋತಾ ಇದ್ದಾರೆ ಅರ್ಜಿ ಕಾರ್ಯಕರ್ತರಿಗೆ ಒಂದು ರೀತಿ ಬೆಲೆ ಕಟ್ತಾ ಇದ್ದಾರೆ ಅಂದರೆ ನೀವು ಯಾರು ಎಮ್ ಎಲ್ ಎ ಆಗ್ತೀರ ಅರ್ಜಿ ಹಾಕಕ್ಕೆ 2 ಲಕ್ಷ ತಗೋತಾ ಇದ್ದಾರೆ ಆ ರೀತಿ ನಿಮ್ಮಲ್ಲಿ ಏನಾದರೂ ಹೊಸ ಟ್ರೆಂಡು ನಮ್ಮಲ್ಲಿ ಅದು ಆ ಪ್ರಶ್ನೆ ಏನು ಇಲ್ಲ ಆ ಪ್ರಶ್ನೆ ನಮ್ಮಲ್ಲಿ ನಮ್ಮಲ್ಲಿ ಏನು ನಮ್ಮ ಮುಂಚೆಯಲ್ಲೂ ಒಂದು ಮಿನಿಮಮ್ ಇತ್ತು 1000 ರೂಪಾಯಿ ಅರ್ಜಿ ಖರ್ಚಿಗೆ ಅಂತ ಸರಿ ಈಗ ನೀವು ಜೆ ಡಿ ಎಸ್ ಸರ್ಕಾರ ಬರ್ತದೆ ನೀವು ಈಗ ಕಾಂಗ್ರೆಸ್ ನೀವು ಓಟ್ಗಳನ್ನು ಸೆಳೀತೀರಾ ಅಥವಾ ಬಿಜೆಪಿ ಓಟ್ಗಳನ್ನು ಸೆಳೀತೀರಾ ಇಬ್ಬರದ್ದು ಹೇಳ್ತಾ ಇದ್ದೀವಿ ಕಾಂಗ್ರೆಸ್ ಕೇಳಿ ಬೇಸಿಕ್ ಸ್ಟೇಟ್ ಇಷ್ಟ ಬೆಸ್ಟ್ ಕ್ವಶನ್ ಕೇಳಿದೆ ಕಾಂಗ್ರೆಸ್ ನಾನು ಬಿ ಜೆ ಪಿಗೆ ಎಂದೂ ಓಟ್ ಕೊಟ್ಟಿಲ್ಲ ಬಿ ಜೆ ಪಿಯಲ್ಲಿ ಇರೋನು ಎಂದೂ ಕಾಂಗ್ರೆಸ್ಗೆ ಓಟ್ ಕೊಟ್ಟಿಲ್ಲ ಅವರಿಬ್ಬರು ಕೊಡ್ಬೇಕಾದ್ರೆ ನಮಗೆ ಕೊಡ್ಬೇಕು ದಿಸ್ ಈಸ್ ದಿ ಕಲ್ಚರ್ ಆಫ್ ದಿ ಸ್ಟೇಟ್ ಜನತಾದಳ ವೀಕ್ ಆದಾಗಲೇ ಬಿ ಜೆ ಪಿ ಬೆಳೆದಿದ್ದಿಲ್ಲ ಇಲ್ಲದ್ರೆ ಬಿ ಜೆ ಪಿ ಇರಲಿಲ್ಲ ಎಸ್ ನಮ್ಮಲ್ಲಿ ರೀಸನ್ ಎಸ್ ರೀಸನ್ ಇಸ್ ನಮ್ಮಲ್ಲಿ ಪಕ್ಷದ ಮೇಲ್ಮಟ್ಟದಲ್ಲಿ ಪಕ್ಷ ಒಡೆದಿರೋದ್ರಿಂದ ಜಿಲ್ಲಾ ಮಟ್ಟದ ಕಾರ್ಯಕರ್ತರಿಗೆ ಒಂದು ನಿರಾಶೆ ಆಗಿತ್ತು ಇವತ್ತು ಅಂಥ ಸಂದರ್ಭ ಇಲ್ಲ ಇವತ್ತು ದೇವೇಗೌಡರ ನೇತೃತ್ವದಲ್ಲಿ ಕುಮಾರಸ್ವಾಮಿ ಅವರು ಲೆಜಿಸ್ಲೇಚರ್ ಪಾರ್ಟಿ ಲೀಡರ್ ಅಂತ ನಾವು ಡಿಕ್ಲೇರೇ ಮಾಡಿವಿ ನಮ್ಮಲ್ಲಿ ಮುಖ್ಯಮಂತ್ರಿ ಯಾರು ಅನ್ನೋಕ್ಕಂಥದ್ರಲ್ಲಿ ಭಿನ್ನಾಭಿಪ್ರಾಯನೇ ಇಲ್ಲ ಆದರೆ ಕಾಂಗ್ರೆಸ್ನವ್ರಿಗೆ ಹೇಳೋಂಥ ಶಕ್ತಿ ಇಲ್ಲ ಬಿ ಜೆ ಪಿಗೆ ಹೇಳೋ ಶಕ್ತಿನೂ ಇಲ್ಲ ಈಸ್ ದ ಓನ್ಲಿ ಪಾರ್ಟಿ ಅವರ್ ಲೀಡರ್ ಇಸ್ ದಿಸ್ ಅವ್ರ ಪ್ರೋಗ್ರಾಮ್ ಇಸ್ ದಿಸ್ ಈ ಎರಡರ ಆಧಾರದ ಮೇಲೆ ಮೂರನೇದು ಮಾತು ಕೊಟ್ಟು ನಾವು ನಡೆಸೀವಿ 25,000 ಜನ ರೈತರ ಸಾಲ ಮನ್ನಾ ಮಾಡಿದ್ವಿ ರೈತರಲ್ಲಿ ಏನಾಗಿದೆ ಇಲ್ಲಪ್ಪ ಜನತಾದಳ ರೈತರ ಪರವಾಗಿ ಹೋರಾಟ ಮಾಡ್ತಕ್ಕಂಥ ಒಂದೇ ಪಾರ್ಟಿ ಇದು ಅನ್ನಕ್ಕಂಥ ಆ ವಿಶ್ವಾಸವನ್ನು ಗಳಿಸ್ಕೊಂಡಿದ್ದೀವಿ ಓಟ್ ಹಾಕಕ್ಕೆ ಮಂದಿ ಇದ್ದಾರೆ ಹಾಕಿಸ್ಕೊಳಕ್ಕೆ ನಮ್ಮ ಹತ್ರ ಜನ ಇರಲಿಲ್ಲ ಆ ಹಾಕಿಸ್ಕೊಳ್ಳೋ ಜನ ತಯಾರು ಮಾಡ್ತಕ್ಕಂಥ ಕೆಲಸವನ್ನು ನಾವೀಗ ಮಾಡ್ತಾ ಇದ್ದೀವಿ ಜಮೀರ್ ಅಹಮದ್ ಅವರು ಇನ್ನೊಂದು ಸ್ವಲ್ಪ ದಿವಸ ಹೋದ್ಮೇಲೆ ಏನು ಹೇಳ್ತಾರೆ ನೋಡ್ರಿ ಕಾಯಕವೇ ಕೈಲಾಸ ಅಂತ ನಾನು ಯಾರು ಸೇರ್ತಾರೆ ಯಾರು ಬಿಡಲ್ಲ ಅಂತ ನಾನು ಯಾರ ಬಗ್ಗೆ ಹೇಳಕ್ ಹೋಗಲ್ಲ ಯಾರು ಯಾವತ್ತು ಏನಾಗತ್ತೆ ಅಂತ ಹೇಳಿದ್ರೆ ಜಾಸ್ತಿ ಮೇಕಪ್ ಮಾಡ್ಕೊಂಡು ಹೊರಡೋರು ಯಾಕೆಂದರೆ ನನ್ನ ಕಡೆ ನೋಡಲಿ ಅಂತ ಆಕರ್ಷಣೆ ಆಗಲಿ ಅಂತ ಸೊ ಈಗ ನಾವು ಯಾರಿಗೂ ನಾನು ಮುಂಚೆನೇ ಹೇಳಿದೆ ಬನ್ನಿ ಅಂತ ಯಾರಿಗೂ ಕರೀತಾ ಇಲ್ಲ ಬಂದವ್ರ ಬಗ್ಗೆ ಪಂಚರತ್ನ ಕಾರ್ಯಕ್ರಮ ಕುಮಾರಸ್ವಾಮಿ ನಮ್ಮ ಲೀಡ್ರು ಇದು ನಮ್ಮ ಘೋಷಣಾ ಪತ್ರ ಇದಕ್ಕೆ ನೀವು ತಯಾರಾಗಿದ್ದರೆ ಬರ್ರಿ ಜಮೀರ್ ಅಹಮದ್ ಅವರು ಇನ್ನೊಂದು ಮಾತು ಹೇಳಿದ್ರು ಸರ್
ಜೆಡಿಎಸ್ ಪಾರ್ಟಿ ಅಂದ್ರೆ ಅದು ಜೋಕರ್ ಪಾರ್ಟಿ ಅಂತ ಇದ್ದಾರೆ. ಸಿದ್ದರಾಮಯ್ಯನವರಿಗೆ ಫಸ್ಟ್ ಕಾನ್ಸ್ಟಿಟ್ಯೂನ್ಸಿ ಹುಡುಕೋಡು ಅನ್ನೇ ಅವರಿಗೆ. ಒಬ್ಬ ಮುಖ್ಯಮಂತ್ರಿ ಆಗಿದ್ದನು ಕ್ಷೇತ್ರ ಸಿಗ್ತಾ ಇಲ್ಲ, ಬಾದಾಮಿ ನಿಲ್ಲಲ್ಲ ಅಂದ್ಬಿಟ್ರು. ಕೋಲಾರ ಅಲ್ಲೂ ಇಲ್ಲ ಹೇಳ್ತದಾರ, ಅಲ್ಲೂ ಅಲ್ಲಿ ಹೋದರೆ ಸೀದಾ ಬಾದಾಮಿಗಿಂತಲೇ ಬಿಸ್ಮಿಲ್ಲಾನೇ ಆಗ್ಬಿಡತ್ತೆ. ಅವ್ರಿಗೆ ನಾನೇ ಸಜೆಸ್ಟ್ ಮಾಡಿದ್ದೆ ಅವರಿಗೆ, ನೀವೆಲ್ಲೂ ನಿಲ್ಲಬೇಡ್ರಿ, ಹಳೆ ಸ್ನೇಹಿತರು ಹಳೆ ಪ್ರೀತಿ ಮೇಲೆ ಹೇಳ್ತೀನಿ, ವರ್ಣಕ್ಕೆ ನೀವು ನಿಲ್ಲರಿ. ಅಲ್ಲೂ ಕಷ್ಟ ಇದೆ, ಕಾರಣ ಜನ ನೋಡಿ ಸಿನಿಮಾನೇ ನೋಡಲ್ಲ. ಒಂದು ವಾರ ನೋಡ್ಬೋದು, ಎರಡು ವಾರ ನೋಡ್ಬೋದು, ಎಂಥ ಹೀರೋ ಇದ್ದರೂ ಮೂರನೇ ವಾರ ಸಿನಿಮಾ ಚೇಂಜ್ ಆಗಲೇಬೇಕು. ಇವೆರಡು ಸಿನಿಮಾ ನೋಡಾಗಿತ್ತು ಮಂದಿಗೆ, ಮೂರನೇ ಸಿನಿಮಾ ಜೆ ಡಿ ಎಸ್ ರೆಡಿ ಅದ, ಉನ್ಕೂ ದೇಕೆ ಬಾರ್ ಬಾರ್ ಇನ್ಕೂ ದೇಕು ಹೇಗೆ ಬಾರ್ ಅನ್ನಕ್ಕಂಥ ವಾತಾವರಣ ಜನರ ಮನಸ್ಸು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.